ಗುರು ಸೆಕೆಂಡ್ ಪಾರ್ಟು ಇದೆ ವ್ಯೂ ಆಫ್ ಕೃಷ್ಣಗಿರಿ ಡ್ಯಾಮು ರೋಡಲ್ಲಿ ಹೋಗೋವಾಗ ಹತ್ತಿರ ಬರೋವಾಗ ಡ್ಯಾಮಿಂದ ನೋಡೋಕ್ಕೆ ಇದೊಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಆನ್ ದ ವೇ ಹೋಗೋವಾಗ ಸರಿ ಆಯ್ತು ಅಂದ್ಬಿಟ್ಟು ಹೋದ್ವಿ. ಸ್ವಲ್ಪ ದೂರದಲ್ಲಿದೆ, ಬಂದ ತಕ್ಷಣ ಇಲ್ಲಿ ಗಾಡಿ ಎಂಟ್ರೆನ್ಸು 5-5 ರೂಪಾಯಿ 10 ರೂಪಾಯಿ ಟಿಕೆಟು. ಸೀದಾ ಗಾಡಿ ಬಂದು ಇಲ್ಲಿ ನಿಲ್ಲಿಸಿದ್ದೀವಿ. ಸುಸ್ತು ಹುಡುಗ ಫುಲ್ಲು, ಗಾಡಿ ಸರಿಯಾಗಿ ಲಾಕ್ ಮಾಡಿದ್ದೀನ ಏನು ಅಂತ ಸುಮಾರು ಸರಿ ಚೆಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಮೇಯ್ನ್ ಇರೋದು ಅದೇ ರಿಟರ್ನ್ ಹೋಗೋಕ್ಕೆ. ಸರಿ ಆಯಿತು ಅಂದ್ಬಿಟ್ಟು ಒಂದು ಸರಿ ನೋಡಿಕೊಂಡು ತಿರ್ಗಾ ಚೆಕ್ ಮಾಡಿದೆ. ಬಂದು ಇದು ಎಂಟ್ರೆನ್ಸು, ಈ ಕಡೆ ಫುಲ್ಲು ಪಾರ್ಕು, ಮೇಲೆ ಹತ್ಕೊಂಡು ಹೋಗ್ಬೇಕು ಡ್ಯಾಮ್ಗೆ. ಕಷ್ಟಪಟ್ರೇ ಸುಖ ಅಂತಾರಲ್ಲ ಹಾಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಸುಮಾರು ಒಂದು 80 ಮೆಟ್ಲು ಇರ್ಬೋದು ಅಂದ್ಕೊಳ್ಳಿ, ಅಪ್ರಾಕ್ಸಿಮೇಟ್ ನಾನು ಕೌಂಟ್ ಮಾಡಿಲ್ಲ. ಹಂಗೆ ಹೋಗ್ತಾ ಇದ್ದೀವಿ ಮೆಟ್ಲು ಹತ್ಕೊಂಡು. ಆ ಕಡೆಯಿಂದ ಒಂದು ಸೈಡ್ ವ್ಯೂ ಹೊಡೆದೆ ಹೆಂಗೆ ಕಾಣಿಸ್ತಿದೆ ಅಂದ್ಬಿಟ್ಟು. ಫುಲ್ಲು ಗ್ರೀನರಿ, ಈ ಕಡೆ ಪಾರ್ಕು, ಮೇಲೆ ಹತ್ತಿದ ತಕ್ಷಣ ಸ್ವರ್ಗ ಗುರು. ನೀರು ಮಾತ್ರ ಫುಲ್ಲು ಗ್ರೀನರಿ, ಹಸಿರಾಗಿದೆ. ನಾನೇನು ನೀರು ಮುಗ್ಲು ಎರಡು ಅಂದ್ಕೊಂಡಿದ್ದೆ ಅನ್ನಂಗಿತ್ತು. ಸಮುದ್ರ ಅಲೆಗಳ ಥರ ಅಪ್ಪಳಿಸ್ತಿದೆ ನೀರು. ನಂದಂತರೂ ಫುಲ್ ಡ್ಯಾನ್ಸು ಡ್ಯಾನ್ಸು ಬಿಟ್ಟು. ಇದನ್ನಾದ ತಕ್ಷಣ ಕೆನಲ್ ಇತ್ತು, ಕೆನಲೊಳಗೆ ಯಾ ಹೂ ಹೂ ಹಾ ಹೂ ಆ ಡೋಮ್ ನಮ ಶಿವಯ್ಯ ಡುಬುಕ್ ಜಂಪು ಹೊಡೆದ ಗುರು ನಮ್ಮ ತಮ್ಮ. ಫುಲ್ಲು ಅದ್ಭುತ ಡ್ಯಾನ್ಸು ಕೆನಲ್ ಒಳಗಡೆ. ಫಸ್ಟ್ ಟೈಮ್ ನೀರು ಸಿಕ್ಕೈತೆ ಪಾಪ. ಈವ್ನಿಂಗ್ ಮಾಡಿದ್ದೆ ಮಾಡಿದ್ದು, ಫುಲ್ಲು ನೀರು ಮಾತ್ರ ಎಷ್ಟೇ ಹೋದರೂ ಇಷ್ಟು ಬರ್ತಾಯಿತ್ತು. ನೆಕ್ಸ್ಟ್ ನಾನು ಜಂಪ್ ಹೊಡೆದಿದ್ದೀನಿ. ನನಗೆ ಸ್ವಲ್ಪ ಭಯ ಎಲ್ಲಿ ಆಳ ಇದೆಯೋ ಜಾಸ್ತಿ ಏನು ಅಂದ್ಬಿಟ್ಟು. ಕೊಚ್ಕೊಂಡು ಗಿಚ್ಕೊಂಡು ಹೋಗ್ಬೇಕಾದ್ರೆ ಭಾರಿ ಡೇಂಜರ್ ಗುರು. ನೀರಲ್ಲಿ ಇಳಿಬೇಕಂದ್ರೆ ಮುಳುಗಿ ಹೇಳೋಕ್ಕೂ ಭಯ ಬೀಳ್ತಾ ಇದ್ದೀನಿ. ನೀರು ಮಾತ್ರ ಫುಲ್ಲು ತಣ್ಣಗೈತೆ. ಬಿಸಿನೀರು ಹಾಕ್ಬೇಕಂದ್ರೆ ವಾಟ್ರ್ ಹೀಟ್ರ್ ಹಾಕಬೇಕು. ಡ್ಯಾಮಲ್ಲಿ ಯಾವನ ವಾಟ್ರ್ ಹೀಟ್ರ್ ಹಾಕ್ತಾನಗರು. ಮತ್ತು ಇವರೊಂದು ಇಬ್ಬರು ಫ್ರೆಂಡ್ಸ್ ಅದರಲ್ಲಿ ಏನೋ ಹೋಗಿ ಮಸ್ತಾಗಿ ಡ್ಯಾಮ್ ಗೀಮ್ ನೋಡಿಕೊಂಡು ಎಂಜಾಯ್ ಮಾಡಿ ವ್ಯೂಸ್ ಇತ್ತು. ಸರಿ ಆಯ್ತು ಅಂದ್ಬಿಟ್ಟು ನಮ್ದು ಐಟಮ್ಮು ಚಪ್ಪಲಿ ಗಿಪ್ಲಿ ಎಲ್ಲ ಪ್ಯಾಂಟ್ ಶರ್ಟ್ ಮೊಬೈಲ್ ಎಲ್ಲ ಅಲ್ಲೇ ಇಕ್ಬಿಟ್ಟಿದ್ದೀವಿ. ಯಾವನನ್ನ ಎತ್ಕೊಂಡು ಓಡೋದ್ರೆ ಏನು ಮಾಡೋದು ಗ್ರೋ, ಒಳ್ಳೆ ವ್ಯೂ. ಅವನು ಇಳಿದಿಯೋ ಹೊಡಿಯೋ ಅಂತ ಅವನು ಇಲ್ಲಿಂದ ಅಲ್ಲಿವರೆಗೂ ಐತೆ. ನೀರು ಮೇಲೆಯಿಂದ ಹರ್ಕೊಂಬತ್ತೈತೆ ಕೆನಲಿಂದ. ನನಗಂದ್ರೂ ಫುಲ್ಲು ಮಸ್ತು, ನಾನು ಮಜಾ ಮಾಡಿದೆ ಗುರು. ಮುಳುಗಿ ಹೇಳ್ತಾ ಇದ್ದೀನಿ ಸಾಕಾತಿತ್ತು. ಆಮೇಲೆ ತಿರ್ಗಾ ಇವರೆಲ್ಲ ಫ್ರೆಂಡ್ಸ್ ಆದರು ಅಲ್ಲೇ, ಅವರು ಬೆಂಗಳೂರಿಂದ ಬಂದಿದ್ರು ಅಂತ ಹೇಳಿದ್ರು. ಹತ್ತಕ್ಕೂ ಆಗಲ್ಲ ಗುರು, ಅಷ್ಟು ಹೈಟ್ ಐತೆ, ಇಳಿಯೋದೇನೋ ಇಳಿದ್ಬಿಟ್ವಿ. ಈಗ ಹತ್ತಬೇಕು. ಸರಿ ಬಾಯ್ ಬಾಯ್.